ಹಲೋ ಕೆಲಸ ಬತ್ತಿರೇ ಬತ್ತಿನೇ 500 ರೂಪಾಯಿ ದುಡ್ಬೇಕು ಯಾಕೆ ಕೊಡಬೇಕು 500 ರೂಪಾಯಿ ನಿಮಗೆ 500 ರೂಪಾಯಿ ಯಾಕೆ ಅಂದ್ರೆ ಸರ್ ಎಲ್ಲ ಪೋಲಿ ಬಿದ್ದು ಸೋಮವಾರ ಬಿದ್ದು ಚಂಗ್ಲಿ ಬಿದ್ದಾರೆ ಯಾರೋ ಮನುಷ್ಯ ಕರೆದ್ರೆ ಈಗ ಕೆಲಸಕ್ಕೆ ಬರೋದಿಲ್ಲ ಎಲ್ಲ ಮಿಷಿನ್ ಬಂದಿದೆ ಹಿಂದೆ ಹಳ್ಳಿ ಕಡೆ ಎಲ್ಲ 4 ಗಂಟೆ ಅದಕ್ಕೆ ಬತ್ತ ಬಡಿಯಕ್ಕೆ ಹೋಗರು ಈಗ ಯಾರೋ ಮನುಷ್ಯ ಕರೆದ್ರೆ 3 ಗಂಟೆ 4 ಗಂಟೆ ಕೆಲಸ ಮಾಡೋದಿಲ್ಲ 500 ರೂಪಾಯಿ ಕೂಲಿ ಕೇಳ್ತಾರೆ ಒಂದು ಕ್ವಾರ್ಟರ್ ಎಣ್ಣೆ ಕೇಳ್ತಾರೆ ಎಲ್ಲ ಮಿಷಿನ್ ಬಂದಿದೆ ರಾಗಿ ಬಡಿಯೋದು ಮಿಷಿನ್ ಭತ್ತ ಬಡಿಯೋದು ಮಿಷಿನ್ ಕಬ್ಬು ಕಡಿಯೋದು ಮಿಷಿನ್ ಯಾಕೆಂದ್ರೆ ಸಿದ್ದರಾಮಯ್ಯ ಅನ್ನ ಬೆಳಸಲ್ ಮನ್ನ ಇಂದಿರಾ ಗಾಂಧಿ ಊಟ ಮನೆ ಕಡೆ ಕೋಟ ಬಡ್ಡಿ ಕೊಟ್ಟರೆ ಸತ್ತೋದ್ರು ತಿಂದ ಚಿಂದಿ ಆದ್ರು ಬೀದಿ ಬದಿ ವ್ಯಾಪಾರ ಮಾಡೋದು 10,000 ಇಂಟರ್ ಕ್ಯಾಶ್ ಮಾಡಿದ್ರೆ 3 ಲಕ್ಷ ಕರೆಂಟ್ ಹೊಡೆಸಿದ್ರೆ 5 ಲಕ್ಷ ಆಸಿಡ್ ಹೊಡೆದ್ರೆ 3 ಲಕ್ಷ ಮರದಿಂದ ಬೀಸಿದ್ರೆ 3 ಲಕ್ಷ ಕಟ್ಟಡದಿಂದ ಬೀಸಿದ್ರೆ 5 ಲಕ್ಷ ಹಾವು ಕಡಿಸಿದ್ರೆ 5 ಲಕ್ಷ ಚಿರತೆ ಕಡಿಸಿದ್ರೆ 5 ಲಕ್ಷ ದನಕಾಯಂತಲ 50,000 ವಾಟ್ಸಾಪ್ ಮೊಬೈಲು ಒಂದನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ ಗಂಟ ಮಾಸ್ಟರ್ಗಳಿಗೆ ಮಕ್ಕಳಿಗೆ ಅಡುಗೆ ಮಾಡೋದು ಬಿಸಿ ಬಿಸಿ ಬಿಸಿಗೂಟ ರೈತಕ್ಕೆ ಬಡ್ಡಿನ ಸಾಲ ಕೃಷಿ ಆಫೀಸಲ್ಲಿ ಬೇಕಾದ್ರೆ ಸಬ್ಸಿಡಿ 65,000 ಫ್ರೀ ಪಾಸ್ ನಿಮ್ಗೆ 3,000 ಈಗೆಲ್ಲ ಮಿಷನ್ ಕಂಪ್ಯೂಟರ್ ಕಾಲ ಮಾತೆತ್ತಿದ್ರೆ ಶ್ರೀಚತ್ರ ಸಂಘ ಸಾಲ ಧರ್ಮಸ್ಥಳ ಸಂಘ ಸಾಲ ಎಟಿಎಂ ಪೇಟಿಎಂ ಗೂಗಲ್ ಹುಟ್ಟ ಮಕ್ಕಳಿಗೂ ಮೊಬೈಲು ಪಾರ್ಕಲ್ಲಿ 300 ಜನ ಬಾರ್ಲ 500 ಜನ ಡಾಬಾದಲ್ಲಿ 700 ಜನ ಬಸ್ ಸ್ಟ್ಯಾಂಡ್ ಸಿಕ್ಕಾಪಟ್ಟೆ ಜನ ಸ್ಕೂಲು ಕಾಲೇಜಲ್ಲಿ ಲೆಕ್ಕಕ್ಕಿಲ್ಲದಷ್ಟು ಮೊಬೈಲು ಮುದುಕರು ಮಾಡ್ರು ಇವತ್ತು ಜಮೀನ ಕಷ್ಟಪಟ್ಟು ಕೆಲಸ ಮಾಡ್ತಾವ್ರೆ ಹುಡುಗರು ಹುಡುಗಿರು ಹುಟ್ಟ ಮಕ್ಕಳು ಹೆಂಗ ಸಹ ಮೊಬೈಲ್ ಸೋಕಿ ಮಾಡ್ತಾವ್ರೆ ನೋಡ್ಕೊಡೋರ್ಗೆ ಓಟು ಪ್ರಜಾಪ್ರಭುತ್ವಕ್ಕೆ ಏಟು ಒಂದು ಸರ್ಕಾರ ತರಲ್ಲ ಕೆಲಸ ಮಾಡಕ್ಕೆ ಬಿಡಲ್ಲ ಇಂದು ಕಾಲದಲ್ಲಿ ಧರ್ಮ ಸತ್ಯ ಇತ್ತು ಈಗಿನ ಕಾಲ ಸುಳ್ಳಿನ ಕಾಲ ಸತ್ಯ ಕಚ್ಚನ ಸುಳ್ಳಿಗೆ ಸಾರ ಜನ ಸೋಂಬೇರಿಗಳಿಗೆ ಆಯುಷ್ ಜಾಸ್ತಿ ಒಳ್ಳೆಯ ಸಾವು ಜಾಸ್ತಿ ಸಿ ಮಾಡಿದ್ರೆ 11 ಜನ ಕರೋನಾ ಮಾಡಿದ್ರೆ 9,000 ಜನ ಹುಟ್ಟೋ ಬೆತ್ತಲೆ ಸಾಯುವ ಕತ್ಲೆ ರೈತರು ಬೆಳೆದ್ರೆ ಗರ್ಧ ಮಾರ ಗರ್ಧ ಡಾಕ್ಟರ್ಗಳೇ ರೋಗಿ ಜಾಸ್ತಿ ಲಾಯರ್ಗಳೇ ಸುಳ್ಳೆ ಜಾಸ್ತಿ ಪೊಲೀಸರಿಗೆ ಕಳ್ಳರೇ ಜಾಸ್ತಿ ಮಾಸ್ಟರ್ಗಳಿಗೆ ಮಕ್ಕಳೇ ಜಾಸ್ತಿ ಬಿಸ್ನೆಸ್ ಮಾಡೋಕೆ ಗ್ರಾಹಕರೇ ಜಾಸ್ತಿ ಕುಡುಗರಿಗೆ ಭಾರಿ ಜಾಸ್ತಿ ರೈತರಿಗೆ ಜಮೀನೇ ಜಾಸ್ತಿ ಭೂಮಿಗೆ ನೀರೇ ಜಾಸ್ತಿ ಹುಡುಗಂಗೆ ಹುಡುಗಿನೇ ಜಾಸ್ತಿ ಹುಡುಗಿ ಹುಡುಗನೇ ಜಾಸ್ತಿ ಇವರಿಬ್ಬರಿಗೂ ಮಕ್ಕಳೇ ಜಾಸ್ತಿ ಸಾಲ ಸಾವುಕಾರ ಒಂದು ಜೀವ ಭಗವಂತ ಒಂದು ಬೆಂಗಳೂರಿಂದ ಬಂದರಲ್ಲಿ ನೇಗಲು ನೋಡ್ಕೊಂಡಿರ್ತಾವ್ರೆ ಆಗಲೂ ಬೆಂಗಳೂರು ಆಗಬೇಕು 10 ವರ್ಷ ಬೇಕು ಇದ್ದಕ್ಕೆ ಜಾಲಿ ಸತ್ತಕ್ಕೆ ಖಾಲಿ ಊರ್ಗೊಂದು ಊಟ ಮಂಗೊಂದು ಪೋಟ ಅಷ್ಟೇ ಮನುಷ್ಯನ ಜೀವನ ತಮ್ಮ ಊರಿಗೆ ಯಾವ್ದು ಅಣ್ಣ ಸರ್ ನಮ್ದು ಹೊಳೆ ಹೊಸ್ಪತ್ರೆ ಗುಂಜಾ ಹೊಳೆ ಹೊಸ್ಪತ್ರೆ 13 ಕಿಲೋಮೀಟರ್ ಗುಂಜಾ ನಿಮ್ದು ನಮ್ಮ ಹೆಸರು ಮಂಜು ಅಂತ ಮಂಜು ಅಂತ ಓಕೆ